ಸ್ಯಾಂಡಲ್ವುಡ್ನ ಅತಿ ದೊಡ್ಡ ಸೆನ್ಸೇಷನಲ್ ಸುದ್ದಿ ಇದು. 6 ವರ್ಷಗಳ ಬಳಿಕ ದಚ್ಚು ಮತ್ತು ಕಿಚ್ಚ ಒಂದಾಗ್ತಾ ಇದ್ದಾರ. ಒಂದು ಕಾಲದಲ್ಲಿ ಕುಚ್ಚಿಕ್ಕೂ ಗೆಳೆಯರಂತಿದ್ದಂತಹ ದರ್ಶನ್ ಮತ್ತು ಕಿಚ್ಚ ಸುದೀಪ್ ಮತ್ತೆ ಒಂದಾಗ್ತಾ ಇದ್ದಾರ. ಇದಕ್ಕೆ ವೇದಿಕೆ ನಿರ್ಮಾಣವಾಗ್ತಾ ಇದೆಯಾ? ಮುಖ್ಯ ವೇದಿಕೆ ಸಿದ್ಧವಾಗ್ತಾ ಇದೆ ಸ್ಯಾಂಡಲ್ವುಡ್ ನಲ್ಲಿ. ಸುದೀಪ್ ಮತ್ತು ದರ್ಶನ್ ಮತ್ತೆ ಒಂದಾಗ್ತಾರಾ ಅನ್ನುವಂತಹ ಪ್ರಶ್ನೆಗೆ 6 ವರ್ಷದ ಬಳಿಕ ಕಿಚ್ಚ ದಚ್ಚು ಮುಖಾಮುಖಿಯಾಗಿರ್ತಕ್ಕಂಥದ್ದೇ ಸಾಕ್ಷಿ. ಈ 6 ವರ್ಷದಲ್ಲಿ ಅವರು ಯಾವತ್ತೂ ಕೂಡ ಒಂದು ವೇದಿಕೆಯನ್ನು ಹಂಚಿಕೊಂಡಿದ್ದಿಲ್ವೇ ಇಲ್ಲ. ಇನ್ಫ್ಯಾಕ್ಟ್ ಒಬ್ಬರು ಮುಖ ಒಬ್ಬರು ನೋಡೂ ಇಲ್ಲ, ಮಾತಾಡೂ ಇಲ್ಲ. ಆದರೆ ಇಬ್ಬರ ಮುನಿಸಿಗೆ ಈಗ ಬ್ರೇಕ್ ಬೀಳುತ್ತಾ ಅಂತಂದ್ರೆ ಬಹುತೇಕ ಹೌದು ಅನ್ನುವ ಹಾಗಿದೆ. ಯಾಕೆಂದ್ರೆ ಸಂಸದೆಯೂ ಆಗಿರ್ತಕ್ಕಂಥ ಸುಮಲತಾ ಅಂಬರೀಶ್ ಅವರ ಬರ್ತ್ಡೇ ಪಾರ್ಟಿಯಲ್ಲಿ ಒಂದೇ ವೇದಿಕೆಯಲ್ಲಿ ಇಬ್ಬರೂ ಕೂಡ ಕಾಣಿಸ್ಕೊಂಡಿದ್ದಾರೆ. 6 ವರ್ಷಗಳ ಮುನಿಸನ್ನ ಇಬ್ಬರೂ ಕೂಡ ದಿಗ್ಗಜ ನಟರು ಮರಿತಾರಾ ಅಂತಕ್ಕಂಥ ಪ್ರಶ್ನೆ ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ. ಸುಮಲತಾ ಅಂಬರೀಶ್ ಅವರು ಕೇಕ್ ಕಟ್ ಮಾಡುವಂತಹ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಮೊದಲಿಗೆ ದರ್ಶನ್ ಅವರು ಹೋಗ್ತಾರೆ, ಅದಾದ ನಂತರ ಕಿಚ್ಚ ಅವರು ಹೋಗ್ತಾರೆ. ಸ್ವಲ್ಪ ದರ್ಶನ್ ಕೂಡ ವೆಯ್ಟ್ ಮಾಡ್ತಾರೆ, ಹೋಗ್ಲಾ ಬೇಡ್ವಾ ಅಂತ ಒಂದು ಸ್ಮೈಲ್ ಕೊಡ್ತಾರೆ. ಕೊನೆಗೂ ಕೂಡ ಇಬ್ಬರೂ ವೇದಿಕೆ ಮೇಲೆ ಇರ್ತಾರೆ ಇವರು ಕೇಕ್ ಕಟ್ ಮಾಡುವಂತಹ ಸಂದರ್ಭದಲ್ಲಿ. ಆ ಫ್ರೆಂಡ್ಶಿಪ್ ಅಂತಂದರೆ ಹೇಗಿರಬೇಕು ಅಂತಂದರೆ, ಒಂದು ಕಾಲದಲ್ಲಿ